ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ನವೀನ್ ಜಿ ತಿ ನರಸೀಪುರ. ಈ ದಿನ ವೈದ್ಯಕೀಯ ಚಿಂತನ ಮಂಥನ ಭಾಗ 22, ಇದಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ಹಾಗೂ ಒಂದು ಸುಭಾಷಿತದೊಡನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬದುಕು ನಿನ್ನೆಯ ನೆನಪು, ಇಂದಿನ ನಂಬಿಕೆ, ನಾಳೆಯ ಭರವಸೆ. ಬದುಕು ನಿನ್ನೆಯ ನೆನಪು, ಇಂದಿನ ನಂಬಿಕೆ ಹಾಗೂ ನಾಳೆಯ ಭರವಸೆ. ತಮಗೆಲ್ಲರಿಗೂ ಧನ್ಯವಾದಗಳು. ಈ ದಿನ ಮಧುಮೇಹ ರೋಗಿಗಳು, ಡಯಾಬಿಟಿಕ್ಸ್, ಸಕ್ಕರೆ ಕಾಯಿಲೆ ಇರೋರು ಸೇವಿಸಬಾರದಂತಹ ಪದಾರ್ಥಗಳು ಯಾವ್ಯಾವುದು, ಆಹಾರ ಪದಾರ್ಥಗಳು, ಫುಡ್ಸ್ ಟು ಅವಾಯ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಕ್ಕರೆ ಬೆಲ್ಲ, ಸಿಹಿ ತಿಂಡಿಗಳು, ಎಣ್ಣೆ ತಿಂಡಿಗಳು, ಜಿಡ್ಡು ಪದಾರ್ಥಗಳು, ಕರಿದ ತಿಂಡಿಗಳು, ತೆಂಗಿನಕಾಯಿ, ತುಪ್ಪ, ಬೆಣ್ಣೆ ತುಪ್ಪ ವಾರದಲ್ಲಿ ಒಂದಿನ ಎರಡು ದಿನ ಉಪಯೋಗಿಸ್ಬೋದು, ಪ್ರತಿದಿನ ಉಪಯೋಗಿಸ್ಬಾರ್ದು. ಇದನ್ನು ತಾವು ಹಿತಮಿತವಾಗಿ ಬಳಸಬೇಕಾಗುತ್ತೆ. ಹಾಗೆ ತರಕಾರಿಗಳಲ್ಲಿ ಬೀಟ್ರೂಟು, ಆಲೂಗಡ್ಡೆ, ಅದರಲ್ಲಿ ಶರ್ಕರ ಪಿಷ್ಟ, ಶುಗರ್ ಜಾಸ್ತಿ ಇರುತ್ತೆ, ಸಿಹಿ ಕುಂಬಳ ಇಂಥದ್ದನ್ನು ಅವಾಯ್ಡ್ ಮಾಡಬೇಕು. ಹಣ್ಣುಗಳಲ್ಲಿ ಎಸ್ಪೆಷಲಿ ಪಚ್ಚಬಾಳೆಹಣ್ಣು, ಏಲಕ್ಕಿ ಬಾಳೆ ತಿನ್ಬೋದು, ರಸಬಾಳೆ ತಿನ್ಬೋದು, ಅದನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಯಾವುದೇ ಹಣ್ಣುಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಿಯಮಿತವಾಗಿ ತಿನ್ನಬೇಕು. ಸಪೋಟ, ಹಲಸಿನಣ್ಣು, ಮಾವಿನಣ್ಣು ಇವೆಲ್ಲ ಬಹಳ ಹಿತಮಿತವಾಗಿ, ನಾನು ಹೇಳಿದ್ನಲ್ಲ, ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು, ಇಲ್ಲ ಅವಾಯ್ಡ್ ಮಾಡಬೇಕು, ಅದನ್ನು ಸೇವಿಸಬಾರ್ದು. ಸೊ ಈ ನಾನ್ ವೆಜ್ ಫುಡ್ ಅಂದರೆ ಮಾಂಸಾಹಾರಿಗಳಲ್ಲಿ, ಸೊ ಈ ತಲೆ, ಬೋಟಿ, ಕೋಳಿ ಚರ್ಮ, ಸಂಸ್ಕರಿಸಿದ ಕೋಳಿ ಚರ್ಮ ತೆಗೆದಿರೋಂಥ ಮಾಂಸ ತಗೋಬೇಕು, ತಲೆ ಬೋಟಿ ತಿನ್ನಬಾರ್ದು, ಮೊಟ್ಟೆ ಹಳದಿ ಭಾಗ ತಿನ್ನಬಾರ್ದು. ಅತಿಯಾಗಿ ಉಪ್ಪು ಇರೋಂಥ ಪದಾರ್ಥಗಳನ್ನು ತಿನ್ನಬಾರ್ದು. ಉಪ್ಪಿನಿಂದ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ಅದರಲ್ಲಿ ಕೆಲವು ಉಪ್ಪಿನಂಶ ಜಾಸ್ತಿ, ಎಸ್ಪೆಷಲಿ ನೂಡಲ್ಸು, ಪಿಜ್ಜಾ, ಬರ್ಗರು, ಪಾಸ್ತಾ ಇವೆಲ್ಲ ತಿನ್ನಕ್ಕೆ ಹೋಗಬಾರ್ದು. ನೂಡಲ್ಸಲ್ಲಿ ತುಂಬ ಉಪ್ಪಿರುತ್ತೆ, ಅದರಿಂದ ಉಪ್ಪಿನಕಾಯಿ, ಎಸ್ಪೆಷಲಿ ಉಪ್ಪಿನಕಾಯಿನ ಅವಾಯ್ಡ್ ಮಾಡಬೇಕು. ಹಾಗೂ ಈ ತಂಪು ಪಾನೀಯಗಳಾದ ಕೋಕೋ ಕೋಲಾ, ಪೆಪ್ಸಿ, ಸ್ಪ್ರೈಟು, ಇದು ಐಸ್ ಕ್ರೀಮ್ಸು ಇವನ್ನೆಲ್ಲ ತಾವು ತ್ಯಜಿಸಬೇಕು. ಅತಿಯಾದ ಖಾರ ಮಸಾಲೆ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು. ಎಸ್ಪೆಷಲಿ ಮಾಂಸಾಹಾರದಲ್ಲಿ ಈ ಮಟನ್ಸ್ ತಿನ್ನಬಾರ್ದು, ಅದರಲ್ಲಿ ಚರ್ಬಿ ಜಾಸ್ತಿ. ಎಲ್ಲೋ ವಾರಕ್ಕೊಂದ್ಸಾರಿ, ಎರಡು ವಾರಕ್ಕೊಂದ್ಸಾರಿ ಒಂದು ಸ್ವಲ್ಪ ಚಿಕನ್ ಪೀಸಸ್ಸು ತಗೋಬೋದು, ಚಿಕನ್ ಕಬಾಬ್ ಆರ್ ಸಮಥಿಂಗ್ ಲೈಕ್ ದಟ್. ಇದು ಫಿಶ್ ಒಳ್ಳೆಯದು, ವಾರಕ್ಕೊಂದ್ಸಾರಿ ಮೀನು ತಗೋಬೋದು, ಮೊಟ್ಟೆಯ ಬಿಳಿ ಭಾಗ ತಗೋಬೋದು. ಹಾಗೂ ತುಪ್ಪ ಮತ್ತು ಬೆಣ್ಣೆ ಸೇವನೆ ವಾರಕ್ಕೆ ಒಂದಿನ ಎರಡು ದಿನ ಉಪಯೋಗಿಸ್ಬೋದು, ಈಗಾಗಲೇ ಹೇಳಿದ್ದೀನಿ. ನಾನು ಇಷ್ಟು ಮಾತುಗಳನ್ನು ಹೇಳ್ತಾ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.